ಇದರಲ್ಲಿ ಮುಖ್ಯವಾಗಿ ಎರಡು ಬಗೆಯ ಸಂತಾನೋತ್ಪತ್ತಿ ಅಥವಾ ಪ್ರಜನನ ಪ್ರಕ್ರಿಯೆಯನ್ನು ಗುರುತಿಸಬಹುದು. ಟೂ ಮೇನ್ ಟೈಪ್ಸ್, ಎಸೆಕ್ಷುಯಲ್, ಸೆಕ್ಷುಯಲ್. ಎಸೆಕ್ಷುಯಲ್ ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿ, ಸೆಕ್ಷುಯಲ್ ಅಥವಾ ಲೈಂಗಿಕ ಸಂತಾನೋತ್ಪತ್ತಿ ಅಂತ. ಎಸೆಕ್ಷುಯಲ್ ರಿಪ್ರೊಡಕ್ಷನ್, ಅಲೈಂಗಿಕ ಸಂತಾನೋತ್ಪತ್ತಿಯ ಎರಡು ಪ್ರಮುಖ ಲಕ್ಷಣಗಳು ಯಾವುದು? ಇಲ್ಲಿ ದೇರ್ ಈಸ್ ನೋ ಫಾರ್ಮೇಷನ್ ಆಫ್ ಸ್ಪೆಷಲ್ ಸೆಲ್ಸ್. ನಾವೇನು ಲಿಂಗಾಣುಗಳು ಅಂತ ಕರಿತೀವಿ, ಆ ರೀತಿಯ ಯಾವುದೇ ವಿಶಿಷ್ಟವಾದ ಜೀವಕೋಶಗಳ ಉತ್ಪಾದನೆ ಈ ಪ್ರಕ್ರಿಯೆಯಲ್ಲಿ ಇಲ್ಲ. ಎರಡನೇದು, ಈ ಪ್ರಕ್ರಿಯೆ ನಡಿಬೇಕಾದರೆ ಒಂದೇ ಒಂದು ಪೋಷಕ ಜೀವಿ ಸಾಕು, ಯೂನಿಪೇರೆಂಟಲ್ ಅಂತ ಅದಕ್ಕೋಸ್ಕರ ಕರಿತೀವಿ. ಆ ಒಂದೇ ಒಂದು ಜೀವಿ, ಪೋಷಕ ಜೀವಿ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ. ಅದೇ ಲೈಂಗಿಕ ಸಂತಾನೋತ್ಪತ್ತಿ, ಸೆಕ್ಷುಯಲ್ ರಿಪ್ರೊಡಕ್ಷನ್. ಅದರ ಎರಡು ವಿಶಿಷ್ಟ ಲಕ್ಷಣಗಳೇನು? ಇಲ್ಲಿ ಫಾರ್ಮೇಷನ್ ಆಫ್ ಸ್ಪೆಷಲ್ ಸೆಲ್ಸ್ ಕಾಲ್ಡ್ ಗೆಮೀಟ್ಸ್, ಲಿಂಗಾಣುಗಳು ಅಂತ ಏನು ಕರಿತೀವಿ. ವಿಶಿಷ್ಟವಾದಂಥ ಜೀವಕೋಶಗಳ ಉತ್ಪಾದನೆ ಈ ಪ್ರಜನನ ಪ್ರಕ್ರಿಯೆಯಲ್ಲಿ ಉಂಟಾಗುತ್ತೆ. ಎರಡನೇದು, ಈ ಲಿಂಗಾಣುಗಳು ಎರಡು ಬಗೆಯಲ್ಲಿರ್ತವೆ, ಗಂಡು ಮತ್ತು ಹೆಣ್ಣು ಅಂತ. ಹಾಗಾಗಿ ಆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಉತ್ಪಾದನೆಗೆ ಪೋಷಕ ಜೀವಿಯ ಎರಡು ಘಟಕಗಳ ಅವಶ್ಯಕತೆ ಇದೆ. ಆ ಎರಡೂ ಘಟಕಗಳು ಒಂದೇ ಪೋಷಕ ಜೀವಿಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಪೋಷಕ ಜೀವಿಯಲ್ಲಿರ್ಬೋದು. ಹೀಗಾಗಿ ಅದನ್ನು ಬೈ ಪೇರೆಂಟಲ್ ಅಂತ ಕರೆಯಲಾಗುತ್ತೆ.